ನಮ್ಮ ನಾಡಿ 90.4 ಎಫ್ಎಂನ ಹೆಮ್ಮೆಯ ಸಂಗೀತ ಕಾರ್ಯಕ್ರಮ ನಮ್ಮ ಸಂಗೀತ ಶಾಲೆ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ನಮ್ಮೆಲ್ಲರಿಗೂ ಕೂಡ ಸಂಗೀತ ಹೇಳಿಕೊಡಲಿದ್ದಾರೆ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶೂರು. ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಾಗಿ ಸಂಗೀತ ಹಾಡಲಿದ್ದಾರೆ ಡಾಕ್ಟರ್ ಮುರಳೀಧರ್, ಪದ್ಮನಾಭನ್ ಹಾಗೂ ಶ್ರೀಕಾಂತ್ ಇವರು. ಈಗ ದಾಸರ ಪದಗಳು ಮತ್ತು ದೇವರ ನಾಮ ಬರಿತ ಸಂಗೀತ ಶಾಲೆ ಕೇಳೋಣ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಮುರಳೀಧರ್. ನಮಸ್ಕಾರ. ನಮಸ್ಕಾರ ಪದ್ಮನಾಭನ್, ಶ್ರೀಕಾಂತ್. ಹೇಗೆ ಪ್ರಾಕ್ಟೀಸ್ ಮಾಡಾಯ್ತಾ? ಇವತ್ತು ಮೂರನೇ ಚರಣ, ಎರಡನೇ ಚರಣ ನೋಡ್ತಾ ಇದ್ದೀವಿ. ಕೇಳನೋ ಹರಿತಾಳನೋ, ಸೊ ಎಲ್ಲ ಒಂದ್ಸಾರಿ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಒಂದ್ಸಾರಿ ಹಾಡೋಣ. ಹಾಡಿ ಅದನ್ನ ನೀವು ಅನುಭವಿಸ್ಬೇಕು. ಸುಮ್ಮನೆ ಹಾಡೋದಲ್ಲ, ಅದರ ಅರ್ಥವನ್ನು ತಿಳಿದು ಅನುಭವಿಸಿ ಒಂದ್ಸಾರಿ ಹಾಡೋಣ. ಮೊದಲನೇ ಚರಣ, ಎರಡನೇ ಚರಣನೂ ನಾವು, ಆದರೆ ಸ್ವಲ್ಪ ಎರಡನೇ ಚರಣ ಪೂರ್ತಿ ಮುಗಿಸ್ತಿಲ್ಲ, ಅದೊಂದ್ಸಾರಿ ನೋಡಿಬಿಟ್ಟು ಕಡೆಯ ಚರಣಕ್ಕೆ ಹೋಗೋಣ. ಖಂಡಿತ. ಪ್ರೇಮ ಅನ್ನೋದು ತೋರಿಸ್ಬೇಕು. ಪ್ರೇಮವಿಲ್ಲದ ಗಾನ, ಪ್ರೇಮವಿಲ್ಲದ ಗಾನ ಕೇಳಿ ಅದು ನಿಮಗೆ ನಿಮ್ಮ ವಾಯ್ಸಿನ ಒಂದು ಇದರ ಒಂದು ಅನುಕೂಲವನ್ನ ಇಟ್ಕೊಂಡು ತಾಳನ್ನು ತಾಳ ತಾಳ ಮೆಣಗಳಿತು, ತಾಳ ಮೆಣಗಳಿತು, ಪ್ರೇಮವಿಲ್ಲದ ಗಾನ ಕೇಳನೋ ಹರಿ, ತಾಳ ಮೆಣಗಳಿತು, ಪ್ರೇಮವಿಲ್ಲದ ಗಾನ ಪಲ್ಲವಿ ಸರಿಯಾಗಿದೆ. ಸರಿಯಾಗಿದೆ. ಎಲ್ಲ ಮೂರು ಜನ ಚೆನ್ನಾಗಿ ಪಾಠ ಮಾಡಿದ್ದೀರಾ, ಬಹಳ ಸಂತೋಷ. ಈಗ ಮೊದಲನೇ ಚರಣಕ್ಕೆ ಹೋಗೋಣ. ತಂಬೂರಿ, ಆ ತಂಬೂರಿನ ಹೇಳುವಾಗಲೇ ಶ್ರುತಿ ಚೆನ್ನಾಗಿ ಸೇರಬೇಕು. ತಂಬೂರಿ ಮೊದಲ, ತಂಬೂರಿ ಮೊದಲ ಅಖಿಲ ವಾದ್ಯಗಳಿದ್ದು, ಅಖಿಲ ವಾದ್ಯಗಳಿದ್ದು ತಂಬೂರಿ ಮೊದಲ, ತಂಬೂರಿ ಮೊದಲ ಅಖಿಲ ವಾದ್ಯಗಳಿದ್ದು, ಅಖಿಲ ವಾದ್ಯಗಳಿದ್ದು ವಾದ್ಯನ ಸ್ವಲ್ಪ ಸ್ಟ್ರೆಸ್ ಮಾಡ್ಬೋದು. ಅಖಿಲ ವಾದ್ಯಗಳಿದ್ದು, ಅಖಿಲ ವಾದ್ಯಗಳಿದ್ದು ತಂಬೂರಿ ಮೊದಲ, ತಂಬೂರಿ ಮೊದಲ ಅಖಿಲ ವಾದ್ಯಗಳಿದ್ದು ಕೊಂಬು ಕೊಳಲು ಧ್ವನಿ, ಕೊಂಬು ಕೊಳಲು ಧ್ವನಿ ಸ್ವರಗಳಿದು, ಸ್ವರಗಳಿದು. ಆಗಿನ ಕಾಲದಲ್ಲಿ ಹಾಡುಗಾರಿಕೆಗೆ ಪಕ್ವವಾದವಾಗಿ ಕೊಳಲು ಮೃದಂಗ ಎಲ್ಲ ಇರೋದು, ಇದು ವೈಲಿನ್ ಎಲ್ಲ ಈಗಿನ, ಹೌದು ಈಗ ಬಂದಿರೋದು. ಡಾಕ್ಟರ್ ಮುರಳಿಯವ್ರಿಗೆ ಗೊತ್ತಿರ್ಬೋದಲ್ಲ. ಸೊ ಹೀಗಿರುವಾಗ ಅವರು ಆ ಕೊಂಬು ಕೊಳಲು ಸ್ವರಗಳಿದ್ದು ಅಂತ ಪುರಂದರದಾಸರು ಅದನ್ನು ಹೇಳಿದ್ದಾರೆ.
ಕೊಂಬು ಕೊಳಲು ಧ್ವನಿ ಕೊಂಬು ಕೊಳಲು ಧ್ವನಿ ಸ್ವರ್ಗಗಳಿತು ಸ್ವರ್ಗಗಳಿತು ಸಾರಿ ಹಾಡ್ಬಿಡಿ ತಂಬೂರಿ ತಂಬೂರಿ ಮೊದಲ ತಂಬೂರಿ ಮೊದಲ ಅಖಿಲ ವಾದ್ಯಗಳಿದು ಕೊಂಬು ಕೊಳಲು ಧ್ವನಿ ಸ್ವರಗಳಿದು ತುಂಬುರು ನರದರ ತುಂಬುರು ನರದರ ತುಂಬುರು ತುಂಬುರು ನಾರದರ ತುಂಬುರು ನಾರದರ ಗಾನ ಕೇಳುವ ಹರಿ ಗಾನ ಕೇಳುವ ಹರಿ ಗಾನ ಕೇಳುವ ಹರಿ ನಂಬಲಾರದ ಈ ನಂಬಲಾರದ ಈ ಡಂಬದ ಕೂಗಳ ಡಂಬದ ಕೂಗಳ ನೌಬಲರದ ಈ ನಂಬಲರದ ಈ ಡಂಬದ ಕೂಗಳ ಡಂಬದ ಕೂಟ ಕೂಗಳ ನೌಬಲರದ ಈ ನೌಬಲರದ ಈ ಡೌಬದ ಕೂಗಳ ಕೇಳ ಡಂಬದ ಡೌಬದ ಡಂಬದ ಕೂಗಳ ಕೂಟ ಕೂಗಳ ಕೇಳಲು ಹರಿ ಹೌದು ತಾಳ ಮೆಳಗಳಿತು ತಾಳ ಮೆಳಗಳಿತು ಪ್ರೇಮವಿಲ್ಲದ ಗಾನ ಪ್ರೇಮವಿಲ್ಲದ ಗಾನ ಕಡೆಯಲ್ಲಿ ಹಾಡುವಾಗ ನಿಲ್ಲಿಸುವಾಗ ಕೇಳನು ಹರಿ ತಾಳನು ಸಾಫ್ಟಾಗಿ ನಿಲ್ಲಿಸೋದು ಕೇಳನು ಹರಿ ತಾಳನು ಕೇಳನು ಹರಿ ನನ್ನ ಬಗೆಯ ರಾಗ ನನ್ನ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಜಾತಿ ನನ್ನ ಬಗೆಯ ರಾಗ ಭಾವದಲ್ಲಿ ಇದು ಸ್ವರ ಜ್ಞಾನ ಮನೋ
ದಾನವಾರಿಯ ದಿವ್ಯ ನಾಮ ರಹಿತವಾದ ದಾನವಾರಿಯ ದಿವ್ಯ ನಾಮ ರಹಿತವಾದ ದಾನವಾರಿಯ ದಿವ್ಯ ನಾಮ ರಹಿತವಾದ ದಾನವಾರಿಯ ದಾನವಾರಿಯ ದಿವ್ಯ ನಾಮ ರಹಿತವಾದ ದಾನವಾರಿಯ ನಾಮ ದಾನವಾರಿಯ ದಿವ್ಯ ನಾಮ ರಹಿತವಾದ ನಾಮ ರಹಿತವಾದ ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಹೀನ ಸಂಗೀತ ಹೀನ ತುಂಬಾ ಒತ್ತಬಾರ್ದು ಸಾಹಿತ್ಯ ಅನ್ನೋದು ಒಂದ್ ವರ್ಡ್ ಆದ್ರಿಂದ ಸಾಹಿತ್ಯಕ್ಕೆ ಅಂತ ಹೇಳ್ಬಾರ್ದು ಸಾಹಿತ್ಯಕ್ಕೆ ಆತರ ಮೃದುವಾಗಿ ಮನವಿತ್ತು ಮನವಿತ್ತು ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಕೇಳ್ದೆ ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು 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 ಕೇಳೋರಿ ತ ತಾಳ ಮೆಳಗಳಿದು ತಾಳ ಮೆಳಗಳಿದು ಪ್ರೇಮವಿಲ್ಲದ ಗಾರ ಕೇಳನೋಲಿ ತಾಳ ಕಡೆಯ ಚರಣವನ್ನ ನಾವು ಮುಂದಿನ ಇದರಲ್ಲಿ ನೋಡೋಣ. ಸಾಹಿತ್ಯ ಎಲ್ಲ ಶುದ್ಧವಾಗಿ ಬರ್ಕೊಂಡಿದ್ದೀರಾ ಅಂತ ಒಂದ್ಸಾರಿ ನೋಡ್ಕೊಳ್ಳಿ. ಬೇಕಾದ್ರೆ ಅಡಿಗಡಿಗ ಆನಂದ, ಅಡಿಗಡಿಗಂದ್ರೆ ಅಡಿಗಡಿಗೆ ಅಂದ್ರೆ ಮತ್ತೆ 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 ಅಂತ ಹೇಳೋ ಒಂದು ಪ್ರಯೋಗ. ಅಡಿಗಡಿಗ ಆನಂದ ಬಾಷ್ಪ ಪುಳಕದಿಂದ ನುಡಿ ನುಡಿಗೆ ಶ್ರೀ, ನುಡಿ ನುಡಿಗೆ ಶ್ರೀ ಹರಿ ಹರಿ ಎನ್ನುತ್ತಾ ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆಯ ಪಾಡಿ ಕಡೆಗೆ ಶ್ರೀ ಪುರಂದರ ವಿಠಲನೆಂದರೆ ಕೇಳ್ವಾ ಕೇಳನು ಹರಿ ತಾಳನು. ಬಾಕಿ ಯಾವ ಸಂಗೀತಾನು ಪುರಂದರ ವಿಠಲನಿಗೆ ಪ್ರಿಯವಾಗೋದಿಲ್ಲ, ಹರಿಗೆ ಪ್ರಿಯವಾಗೋದಿಲ್ಲ. ಇದು ಮುಂದಿನ ಭಾಗದಲ್ಲಿ ನೋಡೋಣ. ಬಹಳ ಸಂತೋಷ, ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ. ಇನ್ನೂ ಚೆನ್ನಾಗಿ ಆ ಭಾವವನ್ನ ತಿಳಿದು ಹಾಡಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ನಮ್ಮ ಸಂಗೀತ ಶಾಲೆ ಕೇಳಿದ್ರಿ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶ್ ಅವರು ನಮ್ಮೆಲ್ಲರಿಗೂ ಕೂಡ ದೇವರ ನಾಮಗಳು ಹಾಗೂ ದಾಸರ ಪದಗಳನ್ನ ಹೇಳಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.